ಕಳೆದ 2 ತಿಂಗಳ ಹಿಂದೆ ಸ್ಥಳೀಯ ಸಂಸದರಾದ ಶ್ರೀನಿವಾಸ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪ್ರತಿ ಕಾರ್ಮಿಕನಿಗೂ 12 ಲಕ್ಷ ರು ಪರಿಹಾರ ನೀಡಿ ಪ್ರಕರಣವನ್ನು ಬಗೆಹರಿಸಿಕೊಳ್ಳುವುದಾಗಿ ಮತ್ತು ಇದಕ್ಕೆ 1 ತಿಂಗಳ ಕಾಲಾವಕಾಶ ಬೇಕೆಂದು ಇಷ್ಟು ದೀರ್ಘಾವಧಿ ಹೋರಾಟಕ್ಕೆ ಕಾರಣ ಹೋರಾಟ ಮಾಡುವುದು ಅನ್ನೋದು ಸಹಜವಾಗಿ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು. ಅವರು ಸ್ಪಷ್ಟಪಡಿಸಿದ್ದಾರೆ ಮ್ಯಾನೇಜ್ಮೆಂಟ್ ಅನ್ನು ನಾವು ಸುಳ್ಳಾರೋಪ ಮಾಡಿದ್ವೋ ಸಲ್ಲೆ ಮಾಡಿದ್ವೋ ಅದೆಲ್ಲ ತೋರ್ ಡಿಸೈಡ್ ಮಾಡಿದ್ರು ಅಂತ ಒಂದ್ ಕಡೆ ಹೇಳ್ತಾರೆ, ಅಲ್ಲೇ ಸಿಕ್ಕಾಕ್ ಹೇಳ್ತಾರೆ. ಎರಡನೇದು ಅವ್ರು ನೇರವಾಗಿ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಇವ್ರನ್ನ ಮತ್ತೆ ತಗೊಳಕ್ ಆಗೋದಿಲ್ಲ ಅಂದ್ರೆ ನಾಳೆ ನಾವು ಸಾಬೀತು ಮಾಡಿದ್ರು ನಾವು ಕೆಲಸ ತಗೊಳೋದಿಲ್ಲ, ನಾವು ಸುಪ್ರೀಂ ಕೋರ್ಟ್ ವರ್ಗೂ ಹೋಗ್ತೀವಿ ಅಂತ ಹೇಳ್ತಾರೆ. ಕೆಲಸ ಮಾಡಿದ್ರು ಈಗ ಸುಪ್ರೀಂ ಕೋರ್ಟ್ ವರೆಗೂ ಅಲ್ಲಿ ನಾವು ಅಂತ ಕೆಲಸ ತಗೊಳ್ಳಲ್ಲ ಅನ್ನೋದು ನೇರವಾಗಿ ಮಾಡಿದ್ವಿ. ಸೊ ಆ ಕಾರಣಕ್ಕೆ ಇಷ್ಟು ದೀರ್ಘಾವಧಿಯ ಹೋರಾಟ ಮಾಡೋದ ಅನಿವಾರ್ಯತೆ ಬಂತು. ಅದೊಂದು ರಾಷ್ಟ್ರೀಯ ಮೂಲದ ಬಹುರಾಷ್ಟ್ರೀಯ ಕಂಪನಿ, ಒಂದು ಕಂಪನಿ ಡೈರೆಕ್ಟ್ಲಿ ಚಾಲೆಂಜ್ ಇಂತ ಇಂಡಿಯನ್ ಪ್ರಾಸೆಸ್ ಲೇಬರ್ ಲಾ ಅನ್ನ ಅವ್ರು ಚಾಲೆಂಜ್ ಮಾಡ್ತಾರೆ, ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಸೊ ಇದು ವಾಸ್ತವ ಸಂಗತಿ. ಆ ಕಂಪ್ನಿನಲ್ಲಿ ಇದುವರೆಗೂ ಕಾರ್ಮಿಕರು ಕೆಲವು ಹಿಂದೆ ಎದ್ದಿರೋದನ್ನು ವಾಪಸ್ ತಗೊಂಡಿಲ್ಲ, ಹೈಕೋರ್ಟ್ಗೆಲ್ಲ ಹೋಗಿದ್ದಾರೆ, ಅಲ್ಲಿಂದಲೇ ಮನೆ ಕಳಿಸಿದ್ರೆ ಅವ್ರು ಯಾರು ತಗೊಳ್ಳೋದಿಲ್ಲ. ಆ ಮಟ್ಟಿನ ಒಂದು ಮನಸ್ಥಿತಿ ಇರೋದ್ರಿಂದ ಈ ಬಹುರಾಷ್ಟ್ರೀಯ ಕಂಪನಿ. ಸೊ ಹಾಗಾಗಿ ಇದರ ವಿರುದ್ಧ ನಾವು ಜನರಲ್ಲಿ ಜಾಗೃತಿ ಅಂದ್ರೆ ವಿಶೇಷವಾಗಿ ಕಾರ್ಮಿಕರಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಹಾಗಾಗಿ ದೀರ್ಘಕಾಲದ ಹೋರಾಟ ನಮಗೆ ಅನಿವಾರ್ಯ ಆಯಿತು. ಹಾಗಾಗಿ ನಾವು ಕಂಪನಿ ಮುಂದೆ ಈಗ ಜನತಾ ಕಾರ್ಯ ಮಾಡಿ ಜನರ ಮುಂದೆ ನಾವು ಸಮಸ್ಯೆನ ಬಿಡಿ ಬಿಡಿಯಾಗಿ ಹೇಳಬೇಕು. ಹಾಗಾಗಿ ಕನಿಷ್ಠ 1,000 ಜನ ಕರ್ನಾಟಕ ರಾಜ್ಯ ರೈತ ಸಂಘ, ದಲಿತ ಸಂಘಟನೆಗಳು,
ಬೇರೆ ಎಲ್ಲ ಪಕ್ಷಗಳವರು ಕೂಡ ನಮ್ಮ ಜೊತೆ ಕೈಗೊಳ್ಳಿಕ್ಕೆ ಒಪ್ಪಿಕೊಂಡಿದ್ದಾರೆ. ನಾವು ಮಾತಾಡಿದ್ದೇವೆ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವರಗಳು, ಮುಂದಿನ ಎಲ್ಲ ವಿಷಯಗಳನ್ನ ನಮ್ಮ ಗೆಳೆಯರುಗಳು ಮಾತಾಡ್ತಾರೆ. ಹತ್ತು ದಿನ ಅಂದ್ರೆ 500ನೇ ದಿನ ಸಂದರ್ಭದಲ್ಲಿ ನಾವು ಜನತಾ ನ್ಯಾಯಾಲಯನ ಪತ್ನಿ ಮುಂದ್ರಣೆ ಮಾಡಬೇಕು ಅಂತ ಹೇಳಿ ಕಾರ್ಮಿಕರೆಲ್ಲ ನಿರ್ಧಾರ ತಗೊಂಡಿದ್ದಾರೆ. ಅಪ್ಪೋ ಅವರು ನಮ್ಮ ಎಲ್ಲ ಸಂಘಟನೆಯವರನ್ನು ಸಹ ರಿಕ್ವೆಸ್ಟ್ ಮಾಡಿದ್ದಾರೆ, ನಾವು ಎಲ್ಲ ರೀತಿಯಿಂದ ಅವರಿಗೆ ಸಹಕಾರ ನೀಡಿ ಅವತ್ತು ಇವತ್ತು ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರ ಬಂದಿದೆ. ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು